ಸಮ್ಮೇಳನದ ಉದ್ದೇಶ ಏನಪ್ಪ ಅಂದರೆ, ಇವಾಗ ಈ ಮಿಸೈಲ್ ನೋಡ್ತಿದ್ದೀರಲ್ಲ ನೀವು, ಆಕಾಶ್ ಮಿಸೈಲ್ನ ನಾವು ಡಿ ಆರ್ ಡಿ ಓನವರು ಮತ್ತು ಬಿ ಡಿ ಎಲ್ಲು ಬಿ ಎಲ್ಲು ಪ್ರೈವೇಟ್ ಕಂಪ್ನಿ ಎಲ್ಲ ಸೇರಿಕೊಂಡು ನಾವು ಡೆವಲಪ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ಸುಮಾರು 300 ಕಂಪ್ನಿಗಳು ಬೆಂಗಳೂರು, ಹೈದರಾಬಾದು, ಪೂನಾ ಎಲ್ಲ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಇದೇ ರೀತಿ ಪ್ರತಿಯೊಂದು ಪ್ರೋಗ್ರಾಮ್ನು ಲಾರ್ಜ್ ಸ್ಕೇಲು ಕಂಪ್ನಿಗಳು, ಮೀಡಿಯಮ್ ಸ್ಕೇಲು, ಸ್ಮಾಲ್ ಸ್ಕೇಲು, ಮೈಕ್ರೋ ಸ್ಕೇಲು ಮಾಡಬೇಕು. ಅದು ಮಾಡಲಿಕ್ಕೆ ಏನೇನೋ ತೊಂದರೆಗಳಿವೆ. ಇವಾಗ ಪ್ರತಿ ನಾವು ಇವಾಗ ತುಂಬ ಜನ ಇವತ್ತು ಬಂದಿದ್ದಾರೆ ಕಂಪ್ನಿಗಳು, ಅವ್ರನ್ನ ನೀವು ಕೇಳಿ ಏನಪ್ಪ ನಿಮಗೆ ಪ್ರಾಬ್ಲಮ್ಮು, ಅವ್ರದ್ದು ಪೇಮೆಂಟ್ ಪ್ರಾಬ್ಲಮ್ಮ, ಲೈಸೆನ್ಸ್ ಪ್ರಾಬ್ಲಮ್ಮ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಮ, ಅವರ ಪ್ರಾಬ್ಲಮ್ಗಳು ಏನು ಅಂತ ನಾವು ಕೇಳಿಕೊಂಡು ಅದನ್ನು ನಾವು ಸರ್ಕಾರಕ್ಕೆ ಹೇಳ್ತೀವಿ. ಬೋತ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಹೇಳ್ತೀವಿ, ಈ ಇಂಡಸ್ಟ್ರಿಯಿಂದ ಏನೇನು ಪ್ರಾಬ್ಲಮ್ ಇದೆ, ಅವ್ರಿಗೆ ಯಾವ ರೀತಿ ಸೊಲ್ಯೂಷನ್ ಬೇಕಾಗಿದೆ. ಅದು ಕೊಡದೇ ಇದ್ದರೆ ಸುಮ್ಮನೆ ನಾವು ಹೇಳ್ತೀವಿ ಮೇಕ್ ಇನ್ ಇಂಡಿಯಾ ಮಾಡ್ತೀವಿ, ಡಿಜಿಟಲ್ ಇಂಡಿಯಾ ಮಾಡ್ತೀವಿ, ಸೆಲ್ಫ್ ರಿಲಯನ್ಸ್ ಮಾಡ್ತೀವಿ, ನಮ್ಮ ಅದೆಲ್ಲ ಏನು ನಡೆಯೋದಿಲ್ಲ. ಯಾಕೆಂದರೆ ಮುಖ್ಯವಾಗಿ ಕೆಲಸ ಇಲ್ಲಾಗುತ್ತೆ, ಇಂಡಸ್ಟ್ರಿಯಲ್ಲಾಗುತ್ತೆ ಕೆಲಸ. ಸರ್ಕಾರದಲ್ಲಿ ಆಗೋದಿಲ್ಲ, ಆರ್ ಎನ್ ಡಿ ಲ್ಯಾಬೊರೇಟ್ರಿ ಆಗೋದಿಲ್ಲ, ಇಂಡಸ್ಟ್ರಿ ಸ್ಮಾಲ್ ಸ್ಕೇಲ್, ಮೀಡಿಯಮ್ ಸ್ಕೇಲ್, ಲಾರ್ಜ್ ಸ್ಕೇಲ್ ಅಲ್ಲೇ ಕೆಲಸ ಆಗೋದು. ಎಂಪ್ಲಾಯ್ಮೆಂಟ್ ಆಗೋದಲ್ಲಿ ಅಲ್ಲಿ, ಪ್ರೊಡಕ್ಷನ್ ಆಗೋದಲ್ಲಿ ಅಲ್ಲಿ, ಪ್ರಾಫಿಟ್ ಬರೋದಲ್ಲಿ ಅಲ್ಲಿ, ಎಕ್ಸ್ಪೋರ್ಟ್ ಆಗೋದಲ್ಲಿ ಅವರಿಂದ, ಕೆಲಸ ಮಾಡೋ ಸ್ಕಿಲ್ ಎಲ್ಲಿ ಬೇಕೋ ಅವ್ರ ಹತ್ರ, ಹೆಚ್ಚು ಹ್ಯೂಮನ್ ಎಲ್ಲಿ ಬೇಕೋ ಇಂಡಸ್ಟ್ರಿ ಬೇಕು.